ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಒಂದು ಚಾನಲಲ್ಲಿ ಬರೀ ಕಲರ್ ಕಲರ್ ಕಾಗೆ ಹಾಸೋದು, ಟ್ರ್ಯಾಪ್ ಮಾಡೋದು, ಬರೀ ಬಕ್ರ ಮಾಡೋದಷ್ಟೇ ಅಲ್ಲ, ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ತಕ್ಕಂಥ, ಒಂದಷ್ಟು ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ. ಅದೇ ತಿಳಿ ಸಾರು. ಯಾವುದೇ ಊಟ ಆಗಿರ್ಬೋದು ತಿಳಿ ಸಾರು ಇಲ್ಲದೆ ಕಂಪ್ಲೀಟೇ ಆಗೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಒಂದಷ್ಟು ತಿಳುವಳಿಕೆ ಇಲ್ಲದೇನು ಕೂಡ ನಮ್ಮ ಜೀವನನೂ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಅದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ತಿಳಿ ಸಾರು ಅಂತಕ್ಕಂಥ ಒಂದು ಕಾರ್ಯಕ್ರಮನ ಹೊಸದಾಗಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇವತ್ತಿನ ತಿಳಿಸಾರು ಸಂಚಿಕೆಯಲ್ಲಿ ನನ್ನ ಜೊತೆ ಇರತಕ್ಕಂಥದ್ದು ಮೈಸೂರಿನ ಹೆಸರಾಂತ ಊರಗ ತಜ್ಞರು, ಊರಗ ಸಂರಕ್ಷಕರಾದಂಥ ಸ್ನೇಹ್ ಶ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸುನಿಲ್. ನಮಸ್ಕಾರ, ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸುನಿಲ್. ಓಕೆ, ಹೇಳಿ. ಇವತ್ತಿನ ನಮ್ಮ ತಿಳಿಸಾರು ಅಂತಕ್ಕಂಥ ಸಂಚಿಕೆಯ ಅತಿಥಿಗಳು ನೀವು. ಮೊದಲನೇದಾಗಿ ಇದುವರೆಗೂ ಎಷ್ಟು ಹಾವು ಕಂಪ್ಲೀಟ್ ಆಗಿದೆ ನೀವು ಹಿಡಿದು ಸಂರಕ್ಷಣೆ ಮಾಡಿ? ನಾನು 1977 ಇಸ್ವಿಲಿ ಎದುರುಗಡೆ ಮನೆಗೆ ಒಂದು ಹಾವು ಹೋಯ್ತು ಅಂತ ಹುಡುಗಿ ಕಿರಿಸ್ತಾ ಇದ್ಲು. ಅವ್ಳು ಕಿರ್ತಲ್ಲಿ ನಾವು ಕಲ್ಲು ತೆಗೆದು ನೋಡಿದೆ. ಅವ್ಳಿಗೆ ಹೇಳಿದೆ ನಾಗರಾವ್ ಇದೆ, ನಾನು ಹಿಡಿತೀನಿ, ಅಕಸ್ಮಾತ್ ಕಚ್ಚಿದ್ರೆ ನಮ್ಮಲ್ಲಿ ಹೇಳ್ಬೇಡ, ನಿಮ್ಮಲ್ಲಿ ಕಚ್ಚಿದ್ರೆ ನಿಮ್ಗೆ ಹಿಂಗೆ ಬೈತಾರೆ ಅಂತ. ಬೇಡ 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 ಅಂತ ಶರ್ಟ್ ಹೇಳಿದ್ರು, ನಾನು ಬಿಡಲಿಲ್ಲ. ಹಿಡಿದು ಎದುರುಗಡೆ ಮಾವಿನ ತೋಟ ಇತ್ತು, ಅಲ್ಲಿ ಬಿಟ್ಟು ಬಂದೆ. 1977 ಸುಮಾರು ಇಲ್ಲಿ ತನಕ ಒಂದು 80,000 ಹಾವು ಹಿಡಿದಿರ್ಬೋದು. ಆದರೆ ನಾನು ಲೆಕ್ಕ ತೊಗೊಂಡಿದ್ದು 1998 ತೊಗೊಂಡೆ. ಇವತ್ತಿನ ತನಕ ನಾನು 54,347 ಹಾವುಗಳನ್ನ ಸಂರಕ್ಷಣೆ ಮಾಡಿಸಿ ಭಗವಂತ ಮಾಡಿಸಿದ್ದಾನೆ. ವೆರಿ ನೈಸ್. ಹಂಗಾದ್ರೆ ಒಂದು 45 ವರ್ಷಗಳಿಂದ ಈ ಒಂದು ಹಾವುಗಳ ಸಂರಕ್ಷಣೆ ಮಾಡ್ತಾ. ಖಂಡಿತ ಖಂಡಿತ. ಸೊ ಹೇಳಿ, ನಮ್ಮ ಜನಗಳಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ಹಾವುಗಳ ಬಗ್ಗೆ ಇರ್ತಕ್ಕಂಥ ಒಂದು ತಪ್ಪು ತಿಳುವಳಿಕೆಗಳೇನೇನು? ಹಾವಿನ ಬಗ್ಗೆ ತಪ್ಪು ತಿಳುವಳಿಕೆ ಏನಂದ್ರೆ, ಈಗ ನೋಡಿ, ಮೂಢನಂಬಿಕೆ ಮೂಲ ನಂಬಿಕೆ ಮನುಷ್ಯನ ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು, ಮೂಢನಂಬಿಕೆಗಳು ಜಾಸ್ತಿ. ಹಾವು ಹಾಲು ಕುಡಿಯುತ್ತೆ ಅಂತಾರೆ, 12 ವರ್ಷ ದ್ವೇಷವನ್ನ ಸಾಸುತ್ತೆ ಅಂತಾರೆ, ಹಾವಿನ ತಲೆ ನಾಗಮಣಿ ಬರುತ್ತೆ ಅಂತಾರೆ, ಹಾವು ಪುಂಗಿ ಉದುರೆ ಬರುತ್ತೆ ಅಂತಾರೆ. ಇದೆಲ್ಲ ಮೂಢನಂಬಿಕೆ, ತಪ್ಪು ಕಲ್ಪನೆಗಳು. ಆದ್ರೆ ಇನ್ ಕೆಲವು ತಪ್ಪು ಕಲ್ಪನೆ ಇದೆ. ರೆಡ್ ಸ್ಯಾಂಡ್ ಬೋವಾ ಅಂತ ಬರುತ್ತೆ, ಇದನ್ನ ನಾವು ಮನೇಲಿ ಇಟ್ಕೊಂಡ್ರೆ ನಮ್ಗೆ ಅದೃಷ್ಟ ಬರುತ್ತೆ ಅಂತ. ಜೊತೆಗೆ ಅದರ ಒಂದು ಇದನ್ನ ಯಾವುದು, ಅದರ ತುಪ್ಪ ಅಥವಾ ಅದರ ಫ್ಯಾಟ್ನ ತಗೊಂಡ್ರೆ ಲೈಂಗಿಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಇದೆಲ್ಲ ತಪ್ಪು ಕಲ್ಪನೆಗಳು. ಯಾವ ಹಾವು ಪುಂಗಿ ಉದುರೆ ಬರಲ್ಲ, ಹಾವು ಹಾಲಿನ ಕುಡಿಯಲ್ಲ, ಹಾವಿನ ಆಹಾರ ಹಾಲಲ್ಲ, ಹಾವು ಮಾಂಸಾಹಾರಿ ಪ್ರಾಣಿ. ಇದಕ್ಕೆ ತನ್ನ ಗಾತ್ರಕ್ಕೆ ತಕ್ಕಂತೆ ಹಲ್ಲಿ ಇಲಿ ಕಪ್ಪೆ ಹೆಂಟೆ ಗೊದ್ದ ಹಾವುರಾಣಿ ಪುಟ್ಟ ಪುಟ್ಟ ಪ್ರಾಣಿಗಳು ಹಾಗೂ ಪುಟ್ಟ ಪುಟ್ಟ ಪಕ್ಷಿಗಳನ್ನು ನುಂಗಿ ತನ್ನ ಜೀವನ ಸಾಕುತ್ತೆ. ಹಾವು ಏನು ಸಿಕ್ಕಲಿಲ್ಲ ಅಂದ್ರೆ ಹಾವು ಹಾವನ್ನೇ ನುಂಗಿ ತನ್ನ ಜೀವನ ತಿಂದು ತನ್ನ ಜೀವನ ಸಾಕುತ್ತೆ. ನೇಚರ್ ಲಾ ಇದೆ. ನೇಚರ್ ಲಾ ಏನಂದ್ರೆ, ಒಂದು ಬದುಕಬೇಕು, ಇನ್ನೊಂದು ಸಾಯಲೇಬೇಕು. ಇದು ನೇಚರ್ ಲಾ, ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಜನ ಏನು ಮಾಡ್ತಾರೆ, ಹುತ್ತೆ ಕಾಲು ನೀರು ಇಳ್ನೀರು ನಮ್ಮ ಸಂಪ್ರದಾಯ ಬಿಡೋದು ಬೇಡ. ನೀವೇನು ಮಾಡಿ, ಮನೇಲಿ ಒಂದು ಬೆಳ್ಳಿ ನಾಗಪ್ಪನ ಒಂದು ಕಲ್ಲಿ ನಾಗಪ್ಪು ಸ್ವಲ್ಪ ಹಾಲು ಹಾಕಿ, ಇನ್ನು ಮಿಕ್ಕಿದ್ದೆಲ್ಲ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬೀದಿ ನಾಯಿಗಳಿಗೋ ಕೊಡಿ. ಆದರೆ ಹುತ್ತಕ್ಕೆ ಹಾಲು ಹಾಕಿ 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 ಅಕಸ್ಮಾತ್ ಹುತ್ತದಲ್ಲಿ ಹಾವಿದ್ರೆ ಅದು ಮೊದಲೇ ಶೀತ ರಕ್ತ ಪ್ರಾಣಿ, ಹುತ್ತ ಮೊದಲೇ ತಣ್ಣಗಾಗುತ್ತೆ. ನೀವೇನು ಮಾಡ್ತೀರಾ, ಕಾಂಪಿಟೇಷನ್ ಮೇಲೆ ಹಾಲು ಹಾಕ್ತೀರಾ? ಯಾರು 1 ಲೀಟರ್ ಹಾಕಿ ನೀವು 2 ಲೀಟರ್ ಹಾಕ್ತೀರಾ? 2 ಲೀಟರ್ ಬರೀ ಹಾಲು ಹಾಕ್ತೀರಾ, ಹಾಲಿಗೆ 4 ಲೀಟರ್ ನೀರು ಸೇರಿಸ್ಬಿಟ್ಟು ಹುಯ್ತೀರಾ, ಮನೆಯವರಲ್ಲೇ ಹುಯ್ತೀರಾ? ಆವಾಗ ಹುತ್ತದಲ್ಲಿ ಏನು ಹಾವಿದ್ರೆ ಒಳಗಡೆ ಇರ್ತಕ್ಕಂಥ ಹಾವು ನಿಮೋನಿಯವನ್ನು ಸತ್ತೋಗುತ್ತೆ. ಇಂಡೈರೆಕ್ಟಾಗಿ ನೀವು ಕೊಲೆಗಾರ ಆಗ್ತೀರಾ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಮನೇಲೆ ಒಂದು ಬೆಳ್ಳಿ ನಾಗಪ್ಪಂಗೋ ಅಥವಾ ಕಲ್ಲಿ ನಾಗಪ್ಪಂಗೋ ಪೂಜೆ ಮಾಡಿ ಅಂತ ಕೇಳ್ಕೊತೀವಿ. ಈ ಬೇಸಿಗೆ ಟೈಮಲ್ಲೆಲ್ಲ ಹಾವುಗಳು ಹೊರಗಡೆ ಕಾಣಿಸ್ಕೊಳ್ಳೋದು ಈ ಥರ ಎಲ್ಲ ಸಾಮಾನ್ಯ ಜಾಸ್ತಿ? ಹೌದು, ಯಾಕೆಂದರೆ ಹಾವು ಶೀತರಕ್ತ ಪ್ರಾಣಿ ಅಂತ ಹೇಳಿದೆ. ಬಿಸಿಲಿದ್ದಾಗ ತಣ್ಣಗಿರೋ ಜಾಗ ಬರುತ್ತೆ. ನಿಮ್ಮಲ್ಲಿ ತಣ್ಣಗಿರೋ ಜಾಗ ಯಾವುದು? ಹೂವಿನ ಕುಂಡಗಳು, ಗ್ಯಾಸ್ ಸಿಲಿಂಡರು, ಬಟ್ಟೆ ಒಗೆಯೋ ಜಾಗ, ವಾಷಿಂಗ್ ಮಿಷಿನ್ ಕೆಳಗೆ, ಅಲ್ಲಿ ಬಂದು ಸೇರ್ಕೊಳುತ್ತೆ. ಚಳಿಗಾಲ ಮಳೆಗಾಲದಲ್ಲಿ ಅದಕ್ಕೆ ಬೆಚ್ಚಗಿರೋ ಜಾಗ ಬೇಕು. ಅವಾಗ ಎಲ್ಲಿ ಬರುತ್ತೆ? ನೀವು ಸೌದೆ ಇಟ್ಟಿರ್ತೀರಾ, ಕಾರ್ಪೆಟ್ ಇಟ್ಟಿರ್ತೀರಾ, ಅಥವಾ ಮನೆಗಳಲ್ಲಿ ಎಲ್ಲೆಲ್ಲಿ ಹಾಸಿಗೆ ಹಾಸಿಗೆ ಕೆಳಗಡೆ ತಣ್ಣಗಿರುತ್ತೆ, ಅಲ್ಲಿ ಬಂದು ಸೇರ್ಕೊಡುತ್ತೆ. ಅದಕ್ಕೆ ಆದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಪಾಟ್ಗಳಿಗೆ ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಿ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ. ಓಕೆ, ಇವಾಗ ಇನ್ನೊಂದು ಏನಂತಂದ್ರೆ, ಈ ಸಿನಿಮಾಗಳಲ್ಲಿ ಕೆಲವೊಂದು ಸೀರಿಯಲ್ಗಳೆಲ್ಲ ತೋರಿಸ್ತಾರಲ್ಲ, ಹಾವು ಬಂದು ಯಾರಿಗೂ ಕಚ್ಚಿಬಿಡುತ್ತೆ, ತಕ್ಷಣ ಹಿಡಿದ್ಬಿಟ್ಟು ಅವರು ಆ ಜಾಗನ ಬೈಟ್ ಮಾಡಿಬಿಟ್ಟು ಆ ವಿಷ ತೆಗೆದುಬಿಡ್ತಾರೆ. ಇದೆಲ್ಲ ನಿಜನಾ ಆಕ್ಚುಲಿ? ನೋಡಿ, ಫಿಲಮಲ್ಲಿ ಹೀರೋಯಿನ್ ಹಾವು ಕಚ್ಚಿ ಹೀರೋ ತೆಗಿತಾನೆ, ಹೀರೋಗೆ ಹಾವು ಕಚ್ಚಿದ್ರೆ ಹೀರೋಯಿನ್ ತೆಗಿತಾಳೆ. ಅದೇ ವಿಲನ್ ಕಚ್ಚಿದ್ರೆ ಯಾರು ತೆಗಿತಾರೆ? ಯಾರು ತೆಗಿಯಲ್ಲ. ಯಾವ ಹಾವು ಕಚ್ಚಿದಾಗ ವಿಷ ಇರ್ತಕ್ಕಂಥ ಹಾವು ಕಚ್ಚಿದ್ರೆ ಕಚ್ಚಿರ್ತಕ್ಕಂಥ ಭಾಗದಲ್ಲಿ 2 ಸೂಚಿ ಚುಚ್ಚರು ಗುರುತು ಬೀಳುತ್ತೆ, ಆ ಭಾಗ ಊದ್ಕೊಳುತ್ತೆ. ಸಾಮಾನ್ಯ ಹಾವು ಕಚ್ಚದ ಬೆರಳು ತುದಿಯಿಂದ ಮೊಣಕೈ ತನಕ, ಕಾಲು ಹೆಬ್ಬೆಳಿಂದ ಮಂಡಿ ತನಕ. ಯಾಕೆ ಅಲ್ಲಿಗೆ ಕಚ್ಚುತ್ತೆ ಅಂದರೆ, ಪ್ರಪಂಚದಲ್ಲಿ ಅತಿ ಅಂಜುಬುರುಕ ಪ್ರಾಣಿ ಅಂದರೆ ಹಾವು.
ಅದು ಒಬ್ಬ ಮನುಷ್ಯ ನೋಡಿದ ತಕ್ಷಣ ಓಡೋಗಿ ಔಸ್ಕೊಳುತ್ತೆ. ಅದು ಎಲ್ಲೋಸ್ಕೋಬಹುದು, ಇಟ್ಟಿಗೆ ಒಳಗೆ ಸೇರ್ಕೋಬಹುದು, ಕಲ್ ರಾಶಿಯಲ್ಲಿ ಸೇರ್ಕೋಬಹುದು, ಸೌದಿ ಒಳಗೆ ಸೇರ್ಕೋಬಹುದು. ನಿಮ್ಗೆ ಬೇಡದೇ ಇರತಕ್ಕಂತ ಕೆಲವು ವಸ್ತುಗಳು ನಿಮ್ ಸೇರಿಕೆ ಸಡಿದ್ ಬಿಸಾಕಿರ್ತೀರ, ಅದ್ ಯಾರಿಗೂ ಕೊಡಲ್ಲ. ಅದ್ಯಾಕೆ ಬಿಸಾಕಿ ಯಾಕೆ ಇಟ್ಕೊಂಡಿರ್ತಾರ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೇ ತಗೊಳ್ಳಿ, ಈಗ ಮನೆಯಲ್ಲಿ ಯೂಸ್ ಆಗ್ತಕ್ಕಂಥ ವಸ್ತುಗಳು ಎಷ್ಟು ಅಂದರೆ 3-5% ಅಷ್ಟೇ. ಇನ್ನೆಲ್ಲ ಅಟ್ಟದ ಮೇಲೆ ಇರುತ್ತೆ, ಇಲ್ಲ ಕಬೋರ್ಡ್ ಒಳಗಡೆ ಇರುತ್ತೆ, ಇಲ್ಲ ಸೇರ್ಕೇಸ್ ಕೆಳಗಡೆ ಇರುತ್ತೆ. ಅದನ್ನ ಇಟ್ಟಿದಾಗ ಅಲ್ಲಿ ಜಾಗದಲ್ಲಿ ಇಲಿಗಳು ಬರುತ್ತೆ, ಆ ಇಲಿ ತಿನ್ನಕ್ಕೆ ಹಾವು ಬರುತ್ತೆ. ಕ್ಲೀನ್ ಮಾಡೋಕೆ ಕೈ ಹಾಕ್ತಾ ಕೈ ಕೈತೆ. ಯಾವ ವಿಐಪಿಸ್ಗೂ ಅವಕಾಶ ಇಲ್ಲ, ಕಚ್ಚೋದೆಲ್ಲ ಹಾವುಗಳು ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಇಂಥವ್ರಿಗೆ ಕಚ್ಚುತ್ತೆ. ಅವ್ರೇನು ಮಾಡ್ತಾರೆ, ಫಿಲಮಲ್ಲಿ ನೋಡಿದ್ರೆ ಬಾಯಲ್ಲಿ ತೆಗಿಬಾರ್ದು, ಯಾವ ಕಾರಣಕ್ಕೂ ಬಾಯಲ್ಲಿ ತೆಗಿಬಾರ್ದು. ನಿಮ್ಮ ಒಸಡಲ್ಲಿ ಏನನ್ನ ಅಥವಾ ನಾಲ್ಗೆಯಲ್ಲಿ ಅಲ್ಸರ್ ಇದ್ರೆ ಅಥವಾ ಗುಳ್ಳೆಗಳಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಎರಡನೇದು ಯಾವ ಕಾರಣಕ್ಕೂ ಬ್ಲೇಡಲ್ಲಿ ಕಟ್ ಮಾಡಬಾರ್ದು. ಬ್ಲೇಡಲ್ಲಿ ಕಟ್ ಮಾಡಿದ್ರೆ ಮುಖ್ಯ ನರಗಳು ಕಟ್ ಆಗಿಬಿಟ್ಟು ಅದನ್ನ ರಕ್ತ ಹೋಗಿ ಶುರು ಆದರೆ ಅವನು ಸತ್ತೋಗ್ತಾನೆ. ಯಾವುದೇ ಕಾರಣಕ್ಕೂ ಕೈನ ದಾರದಲ್ಲಿ ಕಟ್ಟಬಾರ್ದು. ಕಟ್ಟಿದಾಗ ಏನಾಗುತ್ತೆ, ಬಿಗ್ಗೆ ಕಟ್ಟಿದಾಗ ಹಾಸ್ಪಿಟಲ್ಗೆ ಕರ್ಕೊಂಡು 1-1.5 ಗಂಟೆ ಆದರೆ ಇಲ್ಲಿಂದ ಇಲ್ಲಿಗೆ ರಕ್ತ ಚಲನೆ ಆಗೋದಿಲ್ಲ. ಅವಾಗ ಈ ಭಾಗ ಏನಾಗುತ್ತೆ, ಸೆಲ್ಯುಲೈಟ್ಸ್ ಗ್ಯಾಂಗ್ನಿ ಆಗಿಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಓಕೆ, ಸೊ ಏನು ಮಾಡೋದು ಬೇಡ, ಹಾವು ಕಚ್ಚಿದ ಧೈರ್ಯ ಹೇಳಿ ಗೋಲ್ಡನ್ ಮಿನಿಟ್ ಗೋಲ್ಡನ್ ಸೆಕೆಂಡಲ್ಲಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸಿ. ಯಾವುದೇ ಕಾರಣಕ್ಕೂ ಕುಡಿಯೋಕ್ಕಾಗಲಿ ತಿನ್ನೋಕ್ಕಾಗಲಿ ಏನೂ ಕೊಡೋಕೆ ಹೋಗಬೇಡಿ. ಆಯಿತಾ, ಅವನಿಗೆ ಗಾಬರಿಗೆ ಬಾಯಾರಿಕೆ ಆಗುತ್ತೆ, ನೀರು ಗೀರು ಕೊಡೋಕೆ ಶುರು ಮಾಡಿದ್ರೆ ಸಡನ್ ಪ್ಯಾಲಿಸಿಸ್ ಸ್ಟ್ರೋಕ್ ಆಗಿಬಿಡುತ್ತೆ. ಏನು ಕೊಡೋಕೆ ಹೋಗ್ಬೇಡಿ, ಯಾಕೆಂದರೆ ಹಾವಲ್ಲಿ ಎರಡು ಥರ ಇದೆ, ವಿಷ ಇದೆ, ಒಂದು ನ್ಯೂರೋಟಾಕ್ಸಿನು ಮತ್ತು ಇನ್ನೊಂದು ಹಿಮೋಟಾಕ್ಸಿನ್ ಅಂತ. ನ್ಯೂರೋಟಾಕ್ಸಿನ್ ಅಂದರೆ ನರಮಂಡಲದ ಮೇಲೆ ಕೆಲಸ ಮಾಡ್ತಕ್ಕಂಥ ವಿಷ ಕೆಲಸ ಮಾಡ್ತಕ್ಕಂಥ ಹಾವುಗಳು ಯಾವುದನ್ನು ನಾಗರಾವು ಮತ್ತು ಕಟ್ಟಾವು. ಇದು ಕಚ್ಚಿದ ತಕ್ಷಣ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ, ನಾಲಿಗೆ ತೊದಲುತ್ತೆ, ನಡಿಗೆ ವ್ಯತ್ಯಾಸ ಆಗುತ್ತೆ, ಮನುಷ್ಯ 3-4 ಗಂಟೆಲಿ ಕೋಮ ಹೋಗಿ ಸತ್ತೋಗ್ತಾನೆ. ರಕ್ತ ಮಂಡಲ ಅಂದರೆ ರಕ್ತದ ಮೇಲೆ, ರಕ್ತ ಮಂಡಲದ ಮೇಲೆ ಪ್ರಭಾವ ಬೀರೋ ಹಾವುಗಳು ಯಾವುದು ಅಂದರೆ ಮಂಡಲದವು, ಮತ್ತು ಸಾಸ್ಕೆಲ್ ವೈಪರ್ ಬಿದ್ದು ಒಂದು ಯಾವುದು ಅಂದರೆ ಸಾಸ್ಕೆಲ್ ವೈಪರ್ ಅಂದರೆ ಗರ್ಗಸದ ಹಾವು ಅಂತ ಕರಿತೀವಿ, ಗರ್ಗಸದ ಮಂಡಲ ಅಂತ. ಇದು ಕಚ್ಚಿದಾಗ ಏನಾಗುತ್ತೆ, ಬ್ಲಡ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಕಚ್ಚಿದ ತಕ್ಷಣ ಕಚ್ಚಿರೋ ಜಾಗ ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಯೂಟರಿ ಹೆಮರೇಜ್ ಆಗುತ್ತೆ. ನಿಮ್ಗೆ ಯಾವುದೇ ಹಾವು ಕಚ್ಚಲಿ ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ಹತ್ತಿರದಿರತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿನ ಉಳಿಸ್ಕೋಬೋದು. ಈಗ ಕನ್ಯಾಮಣಿ ಕೇಳಿದ್ದೀನಿ ಎಷ್ಟೊಂದು ಸಾಂಗ್ಸ್ಗಳಲ್ಲಿ, ಫಿಲಮಲ್ಲೆಲ್ಲ, ಈ ನಾಗಮಣಿ ಅನ್ನೋ ನಿಜವಲ್ಲೂ ಇದೆಯಾ? ಆ ಥರ ನಾಗಮಣಿ ಅನ್ನೋಂಗಿದ್ರೆ ಸುನಿಲ್, ನಾನೇ ಆಟೋ ಓಡಿಸ್ಕೊಂಡಿರ್ಬೇಕಿತ್ತು. ಇಲ್ಲಿ ತನಕ ಸಾವಿರಾರು ಹಾವು ಹಿಡಿದಿದ್ದೀನಿ. ನನಗಿಂತ ಮುಂಚೆ ಈ ರಾಜರು ಕಾಲದಿಂದನೂ ಹಾವುಗಳನ್ನ ಹಿಡಿಯೋರು ಬೇಕಾದಷ್ಟು ಹಾವಿನ ಸಂರಕ್ಷಣೆ ಮಾಡಿ ಹಿಡಿತಿದ್ದಾರೆ. ಅವ್ರಿಗೆ ಒಂದೇ ಒಂದು ಮಣಿ ಸಿಕ್ಕಿದ್ರೆ ಅವ್ರು ಇವತ್ತು ಪಾಪ ಹಾವಾಡಿಸೋರು ಹಾವು ಹಿಡಿಯೋಲ್ಲ ಗುಡಿಸ್ತಲ್ಲಿದ್ದಾರೆ. ಈಗ ಆಡಿಸ್ತಿಲ್ಲ ಬಿಡಿ ಅವರೆಲ್ಲ, ಅವರ ರೋಡಲ್ಲೆಲ್ಲ ಏರೋಪ್ಲೇನು ಅದು ಇದು ಮಾಡ್ಕೊಂಡು ಓಡ್ತಿದ್ದಾರೆ. ಆದರೆ ಹಾವು ಆ ಥರ ಮಣಿ ಸಿಗೋಗಿದ್ದಿದ್ರೆ ಈಗ ನೀವು ಹಸುನ ಏನಕ್ಕೆ ಸಾಕ್ತೀರಾ? ಹಾಲು. ಕೋಳಿನ ಏನಕ್ಕೆ ಸಾಕ್ತೀರಾ? ಮೊಟ್ಟೆ ಕೊಡುತ್ತೆ. ಆ ಥರ ಹಾವನ್ನ ಮಣಿ ಸಿಗೋಗಿದ್ರೆ ಎಲ್ಲ ಹಾವಿನ ಫಾರಮೇ ಮಾಡಿಬಿಡೋ, ಖಂಡಿತ ಯಾವ ಹಾವಲ್ಲೂ ಮಣಿ ಬರೋದಿಲ್ಲ. ಓಕೆ, ಈಗ ಇನ್ನೊಂದು ಏನಂತಂದ್ರೆ, ಈಗ ಹಾವನ್ನ ಸಂರಕ್ಷಣೆ ಮಾಡೋರಲ್ಲಿ ಮತ್ತೆ ಹಾವನ್ನ ಹಿಡಿಯೋರಲ್ಲಿ ಇನ್ನೊಂದು ಕೆಲವರು ಏನಂತಂದ್ರೆ ಅವ್ರ ಮೇಲೆ ಏನ ಕೆಲವೊಂದು ಆಪಾದನೆಗಳು ಇರ್ಬೋದು, ಅವ್ರ ಮೇಲೆ ಏನ್ ಡೌಟ್ ಪಡ್ತಾರೆ ಅಂತಂದ್ರೆ, ಈಗ ಹಾವುಗಳನ್ನ ಹಿಡಿದು ಅದರಿಂದ ವಿಷನೆಲ್ಲ ತೆಗೆದು ಆ ವಿಷನ ಎಲ್ಲೋ ಮಾರ್ತಾರೆ, ಆ ವಿಷನ್ ಏನಕ್ಕೂ ಯೂಸ್ ಆಗುತ್ತೆ ಅಂತ. ಅದರಲ್ಲಿ ನಿಜವಾಗ್ಲೂ ಮಾಡ್ತಾರ? ಖಂಡಿತ ಸುಳ್ಳು, ಖಂಡಿತ ಸುಳ್ಳು. ಇಲ್ಲಿ ತನಕ ಎಷ್ಟೋ ಹಾವಿನ ವಿಷ ಸಿಕ್ಕಿದೆ ಅಂತ ನಮ್ಮ ಮೈಸೂರಲ್ಲಿ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಂದಾಗ ಅಲ್ಲಿ ನಮ್ಮ ವೀರಪ್ಪ ಬಸಪ್ಪಗೌಡ ಕಿಣಿಯವರು ಮತ್ತೆ ವಿಶ್ವನಾಥ್ ಸರ್ ಇದ್ದಾರೆ. ಅವ್ರು ನೋಡಿದಾಗ ಅವ್ರು ಹೇಳ್ತಾರೆ, ಅದು ಅಕ್ಕಿ ಗಂಜಿ ಅಥವಾ ಜೇನುತುಪ್ಪ ಅಂತ ಹೇಳ್ತಾರೆ. ಅಷ್ಟೊಂದು 1/2 ಲೀಟರ್ 1 ಲೀಟರ್ ವಿಷ ತೆಗಿಬೇಕು ಅಂದರೆ ಒಂದು ಹಾವಲ್ಲಿ ನಿಮಗೆ 2-3 ml ಸಿಗುತ್ತೆ. 1/2 ಲೀಟರ್ ಎಷ್ಟು ಎಮ್ ಎಲ್ ಆಯಿತು ಅದೆಲ್ಲ ತೆಗೆ ಹಿಡಿಯೋದು ಭಾರಿ ಕಷ್ಟ. ಆದರೆ ಆ ವಿಷನ್ ಮಾರಕ್ಕೂ ಆಗಲ್ಲ. ಹಾವಿನ ವಿಷ ತೆಗೆದ್ರೆ -5 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪ್ರಿಸರ್ವೇಷನ್ ಇಡಬೇಕು. ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಅದನ್ನ ತೊಗೊಂಡು ಯಾವ ಎಲ್ಲಿಗೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅದೆಲ್ಲ ಖಂಡಿತ ಯೂಸ್ ಆಗಲ್ವಾ? ಏನಕ್ಕೆ ಯೂಸ್ ಆಗುತ್ತೆ? ಯಾವುದೋ ಕೆಲವೊಂದು ಡ್ರಗ್ಗಳಿಗೆ ಅದೆಲ್ಲ ಖಂಡಿತ ಸುಳ್ಳು ಹೇಳ್ತಾರೆ ಅಷ್ಟೇ. ಅದನ್ನೇ ನೀವು ಗಾಳಿಗೆ ಎಕ್ಸ್ಪೋಸ್ ಮಾಡ್ಬಿಟ್ರೆ ಬಿಟಲ್ ಆಗ್ಬಿಟ್ಟು ಪೌಡರ್ ಆಗ್ಬಿಡುತ್ತೆ. ಹೌದಾ? ಪೌಡರ್ ಆಗ್ಬಿಡುತ್ತೆ. ಮತ್ತೆ ಇನ್ನ ಕೆಲವೊಂದ್ ಕಡೆ 3 ತಲೆ ಹಾವು, 7 ತಲೆ ಸರ್ಪನೆಲ್ಲ ನೋಡಿದ್ವಿ, ಹಂಗೆ ಹಿಂಗೆ ಅಂತ. ಹಾವಲ್ಲಿ 2 ತಲೆ ಬರುತ್ತೆ, ಒಂದು ದೇಹ 2 ತಲೆ ಬರುತ್ತೆ, ಸ್ಯಾಮಿಟ್ವಿಸ್ ನಮ್ಮ ಥರ ಆಗ್ಬಿಡುತ್ತೆ. ಆದರೆ 3 ತಲೆ 5 ತಲೆ 7 ತಲೆ ಕಲ್ಪನೆ ಮಾತ್ರ. ಯಾವ ಹಾವು 3 ತಲೆ 5 ತಲೆ 7 ತಲೆ ಬರೋಕ್ಕೆ ಸಾಧ್ಯ? ಅದು ಬರೀ ಚಿತ್ರಗಳಲ್ಲಿ ಮಾತ್ರ ಕಾಣುತ್ತೆ, ಖಂಡಿತವಾಗ್ಲೂ ಇಲ್ಲ. ಅದು ಈಗ ಕೆಲವರಿಗೆ ನನಗೆ ಗರುಡ ರೇಖೆ ಇದೆ, ಹಾವು ಬಂದ್ರೇನು ಕಚ್ಚೋದಿಲ್ಲ, ಗರುಡ ಮಚ್ಚೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರಲ್ಲ, ನಿಜವಲ್ಲೂ ಅದರ ಮಚ್ಚೆಗಳು ಇದೆಯಾ ಅಂತ ನೋಡಿದ್ರೆ ಅವುಗಳು ಎದುರು ಕೇಳುತ್ತಾ? ಖಂಡಿತ. ಹಾವಿಗೆ ನಾವೆಲ್ಲ ಯಾವ ತರ ಕಾಣ್ತೀವಿ, ಕಪ್ಪು ಬಿಳುಪು ಆಕೃತಿ ತರ ಕಾಣ್ತೀವಿ, ಒಂದು ಆಬ್ಜೆಕ್ಟ್ ತರ ಕಾಣ್ತೀವಿ, ಒಂದು ನೆರಳು ತರ ಕಾಣ್ತೀವಿ. ನಾವೇ ಒಂದು ನೆರಳು ತರ ಕಾಣುವಾಗ ನಮ್ಮ ಕೈಲಿ ರೇಖೆ ಮತ್ತೆ ಮಚ್ಚೆ ಗೊತ್ತಾಗೋದಿಲ್ಲ. ಹಾವನ್ನ ಹಿಡಿಬೇಕಾದ್ರೆ ಮೊದಲನೇದು ವಿಷ ಇರೋ ಹಾವು ಯಾವುದು, ವಿಷ ಇಲ್ದಿರೋ ಹಾವು ತಿಳ್ಕೋಬೇಕು. ಎರಡನೇ ಹಾವು ಹಿಡಿಯಕ್ಕೆ ಎಷ್ಟು ಧೈರ್ಯ ಇರುತ್ತೆ ಅಷ್ಟೇ ಭಯ ಇರ್ಬೇಕು. ಭಯ ಮೀನ್ಸ್ ರೆಸ್ಪೆಕ್ಟ್, ಮರ್ಯಾದೆ. ಇಷ್ಟೇ 1,000 ಹಾವು ಹಿಡಿದು ಬಿಟ್ಟಿದ್ದೀನಿ, ಇಷ್ಟುದ ಮರಿ ಇದೆಯಮ್ಮ ಅಂತ ಕೈಕೋಬೋದು. ನೀನು 50,000 ಹಾವು ಹಿಡಿದಿರ್ಬೋದು, ಅವು ಗೊತ್ತೇನೆ 51 ಹಿಡ್ತೀವಿ. ನಾನು ಜನರಲ್ ಹೇಳೋದಿಷ್ಟೇ, ಪ್ರತಿಯೊಂದು ಹಾವು ಹಿಡಿಬೇಕಾದ್ರು ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ ಕೈ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಓಡಾಬಿಟ್ಟು ಕೈ ಹಾಕಬೇಕು. ಓವರ್ ಕಾನ್ಫಿಡೆನ್ಸ್ ಬೇಡ. ಆಮೇಲೆ ಕೊನೆಯದಾಗಿ
ಯಾರೇ ಹಾವಿನ ಸಂರಕ್ಷಕರಿಗೆ ಜೀವದ ಮೇಲೆ ಮಿಲಿಟರಿಗೆ ಹೋದಂಗಿದೆ ಯಾವ ಟೈಮಲ್ಲಿ ಏನು ಬೇಕನ್ನ ಆಗ್ಬೋದು ಹುಷಾರಾಗಿರ್ಬೇಕಷ್ಟೇ ಓಕೆ ಸೊ ಕಡೆಯದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಈ ತಿಳಿ ಸಾರು ಕಾರ್ಯಕ್ರಮದ ಮೂಲಕ ಒಂದು ಎಪಿಸೋಡ್ನ ಮೂಲಕ ಏನು ಹೇಳ್ತೀರಾ ನಮ್ಮ ಸುನಿಲ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರೆ ತಿಳಿ ಸಾರು ಅಂತ ಅಂದ್ರೆ ತಿಳಿ ಸಾರು ಅಂದ್ರೆ ನಮಗೆ ಏನು ತಿಳಿದಿದೆ ಅದನ್ನ ಸಾರದೇ ತಿಳಿ ಸಾರು ಒಂದು ಒಳ್ಳೆ ಕಾರ್ಯಕ್ರಮ ಇದು ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಮ್ಮ ಸುನಿಲ್ ಅವರಿಗೆ ನಾವು ಒಂದು ಉತ್ತೇಜನ ಕೊಡಬೇಕು ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಹೇಗಿದೆ ಕಾರ್ಯಕ್ರಮ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಕರು ಬಹಳ ಮುಖ್ಯ ಕಾಮೆಂಟ್ ಬಹಳ ಮುಖ್ಯ ನೀವು ಎಷ್ಟು ನೋಡ್ತೀರಾ ಎಷ್ಟು ಕಾಮೆಂಟ್ ಕೊಡ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ವಿಷಯಗಳು ತಿಳಿತಾ ಇರುತ್ತೆ ಪ್ರತಿ ಒಂದು ಯಾವ್ಯಾವ ವ್ಯಕ್ತಿಗೆ ಏನೇನು ವಿಷಯ ತಿಳಿದಿದೆ ಆ ತಿಳಿಯದಿರೋದನ್ನ ಸಾರೋದೇ ಸುನಿಲ್ ಅವ್ರ ಕೆಲಸ ಅವರ ಕೆಲಸ ಮಾಡ್ತಾರೆ ಇವತ್ತು ನನ್ನ ಕಳಿಸಿದ್ದಾರೆ ನಾಳೆ ಇನ್ನೊಬ್ಬರನ್ನ ಕಳಿಸ್ತಾರೆ ಕಾಯ್ತಾರೆ ವೀಕ್ಷಕರೇ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರಗಳು ನಮಗೆಲ್ಲ ತಿಳಿದಿರೋದಿಲ್ಲ ಆದ್ರಿಂದ ಒಬ್ಬರಿಂದ ಒಬ್ಬರಿಗೆ ಇದು ಹಂಚಲಿ ಶೇರ್ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ಸಖತ್ ಆಗಿರೋ ತಿಳಿ ಸಾರು ಕಾರ್ಯಕ್ರಮದಲ್ಲಿ ಹೊಸ ಎಪಿಸೋಡ್ನಲ್ಲಿ ಹೊಸ ಅತಿಥಿಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ ಸಾರು ಸಾರು ತಿಳಿ ಸಾರು ಕೇಳಿ ಸಾರು.